ಶರಣ್ರಿಯಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡಕತ್ತೀನಿ ನೋಡ್ರಿ. ಇವತ್ತು ವಿಶೇಷವಾದ ಸುದ್ದಿ ತಂದಿರಿ ನೋಡ್ರಿ. ಈಗ ಸರ್ಕಾರ ರಚನೆಯಾಗಿ ಬರಬರ್ತಾ 2 ತಿಂಗಳು ಆದರೂ ಕೂಡ ಬಿಜೆಪಿ ಒಳಗೆ ವಿರೋಧ ಪಕ್ಷದ ನಾಯಕರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರಪ್ಪ ಅಂತ ಜನರ ಕುತೂಹಲ ನಡೆದದ. ಈಗ ನೋಡ್ರಿ, ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಕೇವಲ 2 ದಿನದಲ್ಲಿ ಯಾಕಂದ್ರೆ 3ನೇ ತಾರೀಕಿಗೆ ವಿಧಾನಸೌಧದಲ್ಲಿ ಒಂದು ಬಜೆಟನ್ನು ಮಂಡಿಸುವಂಥ ಕೆಲಸವನ್ನು ಸರ್ಕಾರದವರು ಮಾಡ್ತಾರೆ. ಈಗ ಕೆಲವೇ ಒಂದು 2-3 ದಿನದಲ್ಲಿ ಬಿಜೆಪಿಯ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಲೇಬೇಕು ಅಂತೇಳಿ, ಯಾಕಂದ್ರೆ ಜನನೂ ಕೇಳಕತ್ತಾರ ಈ ಸರಿ ಮಾಡಲೇಬೇಕು. ಯಾಕೆ ಡಿಲೇ ಮಾಡ್ಯಾರಪ್ಪ, ಯಾಕೆ ಲೇಟ್ ಮಾಡ್ಯಾರಪ್ಪ ಅಂದ್ರೆ ನೋಡ್ರಿ, ಬಿಜೆಪಿ ಹೀನಾಯವಾಗಿ ಸೋತದ. ಬಸವರಾಜ ಬೊಮ್ಮಾಯಿ ಅವ್ರನ್ನು ಕೂಡ, ಮಾಜಿ ಮುಖ್ಯಮಂತ್ರಿ ಅವ್ರನ್ನು ಕೂಡ ವಿರೋಧ ಪಕ್ಷದ ನಾಯಕರ ಹೆಸರಿನಾಗ ಅದಾರಿ. ಅದರಂತೆ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಅದಾರ. ಅದಕ್ಕೆ ಈ ಬಂದ ಮಾಹಿತಿ ಪ್ರಕಾರ ಏನಪ್ಪ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ವಿರೋಧ ಪಕ್ಷದ ನಾಯಕರಾಗ್ತಾರ. ಯಾಕಂದ್ರೆ ನೇರ ನುಡಿಗೆ ಸರ್ದಾರ, ಯಾರಿಗೆ ಒಳ ಒಪ್ಪಂದ ಇಲ್ಲ, ಏನು ಇಲ್ಲ, ಏನಿದ್ರು ನೇರ ಮಾತಾಡ್ತಾರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ವಿಧಾನಸೌಧದ ಲಿಂಗ್ ಪಾರ್ಟಿ ಒಳಗೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕುವಂತ ಕ್ವಶನ್ ಮುಖಾಂತರ ವಿಧಾನಸೌಧವನ್ನು ನಡಗಿಸುವಂತ ಶಕ್ತಿ ಯಾರಿಗೈತಪ್ಪ ಅಂತಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಹೇಳ್ತಾರ. ಅದು ನಾ ಅಂದಲ್ರಿ, ಮಾತಾ ಮಂದಿ ಹೇಳಕತ್ತಾರ. ಹಂಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಏನ್ರಿ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಅಶ್ವಥ್ ನಾರಾಯಣ್ ಅವ್ರು ಕೂಡ ರೇಸ್ನಾಗ ಅದರ. ವಿ ಸೋಮಣ್ಣ ಅವ್ರು ಹೇಳ್ತಾರ, ನನಗೆ ಬರೇ 3 ತಿಂಗಳ ಟೈಮ್ ಕೊಟ್ಟು ನೋಡ್ರಿ, ಹೆಂಗೆ ನಡೆಸ್ತೀನಿ ಸರ್ಕಾರ ಅಂತ ಹೇಳ್ತಾರ. ನೋಡೋಣ ಈಗ ನೋಡ್ರಿ, ಬಸನಗೌಡ ಪಾಟೀಲ್ ಅದು ಯತ್ನಾಳವ್ರು ಹೋಗಿ ಎಂದ ಆರಿಸಿ ಬಂದಾರ ಅಂತ ನಡೆದ ಪ್ರಮಾಣ ವಚನ ಸ್ವೀಕಾರ ಮಾಡಿ ಜೆಂಡ ಹೊಡೆದೇ ಬಿಟ್ಟಾರಿ. ಎಲ್ಲಿಪ್ಪ ಅಂದ್ರೆ ದಿಲ್ಲಿ ಒಳಗೆ ಹೋಗಿ ಅಲ್ಲಿ ಅಂದಾರ್ರಿ, ಈ ಸರಿ ನಾ ವಿರೋಧ ಪಕ್ಷದ ನಾಯಕನಾಗಿ ಗೌರ್ಮೆಂಟ್ ಕಾರ್ ತಗೊಂಡು ನಾ ಬಿಜಾಪುರಕ್ಕೆ ಬಂದೇ ಬರ್ತೀನಿ ಅಂತೇಳಿ ಅವರೆಲ್ಲ ಅವ್ರ ಬೆಂಬಲಿಗರಿಗೆ ಹೇಳ್ಯಾರತ್ತ. ಬೆಂಬಲಿಗರು ಕೂಡ ಭಾಳ ಖುಷಿಯಾಗ್ಯಾರ. ಅದಕ್ಕೆ ವಿರೋಧ ಪಕ್ಷದ ನಾಯಕರು ಹಾಕಾರ ನಾವು, ಯಾಕಂದ್ರೆ ವಿರೋಧ ಪಕ್ಷದ ನಾಯಕ ಅಂದ್ರೆ ಏನ್ರಿಪ್ಪ, CM ಈಕ್ವಲ್ ಪೋಸ್ಟ್ ರೀ, CM ಈಕ್ವಲ್ ಪೋಸ್ಟ್. ಅದಕ್ಕೆ ಆ ಒಂದು ವಿರೋಧ ಪಕ್ಷದ ನಾಯಕರಾಗುತ್ತೆ ಭಾಳಷ್ಟು ಜನ ಬಡದಾಡಕತ್ತಾರ. ನೇರ ನುಡಿಯ ಸರ್ದಾರ ಹಿಂದುತ್ವದ ಅಜೆಂಡಾ ಹಿಡ್ಕೊಂಡು ಬರುವ MP ಇಲೆಕ್ಷನ್ದಾಗ ಒಂದು ಟಕ್ಕರ್ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂಥ ಒಬ್ಬ ವಿರೋಧ ಪಕ್ಷದ ನಾಯಕರು ಯಾರಪ್ಪ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಅಂತ ಹೇಳ್ತಾರ. ನೋಡೋಣ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕರ ಹಾಕಾರ 2 ದಿನದಾಗ ಅಣಿವರ ಗೊತ್ತಾಕದ್ರಿ. ಆಮೇಲೆ ನೋಡ್ರಿ, ಕಾಂಗ್ರೆಸ್ದವ್ರು ಹೇಳ್ತಾರ, ಬರೀ 2 ಬಂದು ಈ ನಾ 1.5 ತಿಂಗಳು ಸರ್ಕಾರ ಆದ್ರೆ ಕಾಂಗ್ರೆಸ್ದವ್ರ ಮೇಲೆ ಎಲ್ಲರೂ ಏ ನನಗೆ ಫ್ರೀ ಬ್ಯಾಡ್ರಿ ಅಂತ ಹೇಳ್ತಾರ. BJP ಹೇಳ್ತಾರ, ನೋಡ್ರಿ ಕಾಂಗ್ರೆಸ್ದವ್ರು ಹೆಂಗ್ ಆರಿಸಿ ಬಂದಾರಪ್ಪ ಅಂತಂದ್ರೆ ಈ ಎಲ್ಲ ಫ್ರೀ ಘೋಷಣೆ ಮೇಲೆ ಆರಿಸಿ ಬಂದಾರ. ಕಾಂಗ್ರೆಸ್ದವ್ರು ಹೇಳ್ತಾರೆ, BJP ಮೋದಿಯವ್ರ ಹೆಸರಲ್ಲಿ ಆರಿಸಿ ಬಂದಾರ ಅಂತ ಹೇಳ್ತಾರ. ಮುಂಬರುವ MP ಚುನಾವಣೆ ಒಳಗೆ ಯಾರ ಹೆಸರಲ್ಲಿ ಆರಿಸಿ ಬರ್ತಾರ ಅಂತ ನೋಡೋಣ. ಅದಕ್ಕೆ ನೇರ ನುಡಿಯ ಸರ್ದಾರ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇನ್ನೂ ಕೇವಲ 2 ದಿನದಲ್ಲಿ ಅವರೇ ರಾಜ್ಯಾಧ್ಯಕ್ಷರಾಗಿ ಬರ್ತಾರಂತೆ ನಮಗೆ ಬಂದ ಮಾಹಿತಿ ಐತ್ರಿ. ಅದಕ್ಕೆ ಎಲ್ಲ BJP ಅವ್ರು ಕೂಡ ಹೇಳ್ತಾರ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಪಕ್ಷದ ನಾಯಕರಾಗಬೇಕಂತ ಹೇಳ್ತಾರ. ನೋಡೋರಿ, ವಿರೋಧ ಪಕ್ಷದ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹಾಕಾರಂತ ನೋಡೋಣ. ಕೆಲವೊಂದು ಅವ್ರು ವಿಡಿಯೋಗಳನ್ನ ಹಾಕಿನ್ರಿ, ಕೆಲವೊಂದು ಅವ್ರು ಮಾತಾಡಿದ್ದು ಸ್ಟೈಲ್ಗಳು ಹೇಳಿವಿ. ಅದಕ್ಕೆ ನೇರ ನುಡಿಯ ಸರ್ದಾರ ಅಂತೇಳಿ ಹೆಸರಿಟ್ಟಾರ. ಅದಕ್ಕೆ ಬಸನಗೌಡ ಪಾಟೀಲ್ ಅವರ ಎಲ್ಲ ಸುದ್ದಿಗಳನ್ನು ವಿಡಿಯೋಗಳನ್ನು ನೋಡ್ಕೊಂಡು ಬರ್ರಿ. ನಾ ಮತ್ತೆ ಬೇರೆ ಸುದ್ದಿ ಒಂದು ಹೋಗಿ ಬರ್ತೀನಿ, ಅಲ್ಲಿ ತನಕ ಹೋಗಿ ಬರ್ತೀನಿ. ಶರಣ್ರಿಯಪ್ಪ ಎಲ್ಲ ಶಾಣೆ ಮಂದಿಗೆ DK ಸುಮಕಾನ ಏನು ನೈತಿಕತೆ ಐತ್ರಿ? ಜೈಲಿಗೆ ಎದಕ್ಕೆ ಹೋಗಿದ್ರಿ? ಅವ್ರು ಮೊನ್ನೆ ತಯಾರ್ನಾಗ ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ಇದಕ್ಕೆ ಹೋಗಿದ್ರ? ಮೇನ್ ಮೇಕೆದಾಟ ಸಲಕ್ಕೆ ಹೋಗಿದ್ರು, ಎದಕ್ಕೆ ಹೋಗಿದ್ರಿ? ಹಾಂ, ಏನು ಕೊತ್ತಂತ್ರ? ಲೂಟಿ ಮಾಡ್ಯಾರ ಒಳಗಾಗ್ತಾರ. IT ಯಾಕೆ? IT ಈಗ ನನ್ನ ಮ್ಯಾಗೂ ರೇಡ್ ಮಾಡಬೇಕು. ಮುಂದೆ ಎಲ್ಲ ಸೆಕೆಂಡ್ ಲ್ಯಾಂಡ್ ನಾವೇ ಎಲ್ಲರೂ ಬರೋದು. ನಾವು ಬಂದೀವಿ ಅಂದ್ರೆ ನಡೀತಿಲ್ಲ. ಬುಲ್ಡೋಜರ್ ಬಾಬಾ ಜೋ ಬಿ ದೇಶ ಕೆ ಖಿಲಾಫ್ ಬಾತ್ ಕರೆ ತೋ ಉಸ್ಕಾ ಘರ್ ಮೇ ಬುಲ್ಡೋಜರ್ ಘುಸಾಯೆಂಗೆ. ಅಗರ್ ಕಹಾ ತೋ ಪಾಕಿಸ್ತಾನ್ ಕಾ ಝಂಡಾ ದೇಖೆ ತೋ ಸಫರ್ ಕರೆಂಗೆ. ಈ ಸಲ ನಮ್ಮ ಬೊಮ್ಮನ ಮೆತ್ತಗದಾರ. ಈಗ ನಮ್ದು ಮುಂದೆ ನಮ್ದು ಚಾಲು ಹೋಗೋದು ಕೇಂದ್ರ ಬೇಕ್ರೆ. ಹಿಂಗ ಮೆತ್ತಗ ನಮ್ಮ ಕಾಲದಾಗ ನಡೀದಿಲ್ಲ. ಪೊಲೀಸರಿಗೆ ಫುಲ್ ಪರ್ಮಿಷನ್ ಕೊಡ್ತೀವಿ. ನಾ ಬಿಜಾಪುರ ಹೆಂಗೆ ಮಾಡೀನಿ, ಬಿಜಾಪುರ ಪೊಲೀಸರಿಗೆ ಅನ್ಸಿಸ್ತಿದ್ರು. ಈ ಪೊಲೀಸರಿಗೆ ಅಂದ್ರೆ ಅಲ್ಲೇ ತಟ 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 ಬಿಜಾಪುರ ಟೈಪ್ ಇಟ್ಟೀನಿ. ಯಾಕಂದ್ರೆ ನಾ ಆರಿಸ್ಬಿಡುದು ನನ್ನ ಮತಕ್ಷೇತ್ರ ಹೆಂಗೈತೆ ಗುರ್ತೈತಿ. ಇಲ್ಲಿ ಯಾರಿಗೂ ಆಗಿ ಮತಕ್ಷೇತ್ರ ಇಲ್ಲ. ನಮ್ಮವ್ರು 3 ಲಕ್ಷ ಅದಾರ,
ಅವ್ರ ಏಟ್ ಅದಾಗ ಹೋಗ್ತಾನೆ 1,03,000 ಇಲ್ಲಿ ಕಲಂ ಮಾಡಿ ನೋಡ್ರಿ 20,000 ಅದ ರೀ ನಮ್ಮಲ್ಲಿ ಅವ್ರು ನೀ ಹಿಂದೂಗಳ ಪರ ಮಾತಾಡೋದಿಲ್ಲ ಸಂಭಾಷಣೆ ಹೋಗ್ತೀವಿ ಅಡ್ಜಸ್ಟ್ಮೆಂಟ್ ಆಗಾಕ ಹೋಗ್ತೀರಿ ಹಿಂದಾಗ ನನ್ನ ಮನೆಯ ಡೈರೆಕ್ಟ್ ಹಿಟ್ एक मार दो कतरा बीजापुर आज शाम मन शिवाजी महाराज ओ ना ऐनो रोक खर्च मेरवण डाक्टर एट मंदिर को टेम्पो कल्स शरबत चार सिद्धरामय्य पट्टी 5 रूपये को सार मंद कु सिद्धरामय्य कुंकुम पेट सिद्धल सिद्धरामय्य कन्वर्ट हिंदू मार्ग मे सिद्धरामय्य कुंकुम हिंदू नन कि जो हूँ मदल पाप हाल मत समाज नम बदाम पेट सुल बंद अदे साबर तब अरबस्तान गुतिर पुण्यात्म कांग्रेस जेल ऐन स्वातंत्र जेल को दिल्ली तैयारना इवर मतार प्रामाणिकता बे भ्रष्टाचार बे यार भ्रष्टाचार सल दिल्ली जेल नम देश मालिक गुतार इवत ना सुरक्षितवाई यह देश कारण यारप अरे अब नरेंद्र मोदी नोड़ पाकिस्तान हम दिवाल तक आटा नहीं है पेट्रोल पंप में पेट्रोल नहीं है अलग ऐन नरेंद्र मोदी जी चाहिए इमरान खान नहीं चाहिए भुट्टो नहीं चाहिए मुशरफ नहीं चाहिए मुशरफ नहीं चाहिए वो हैदराबाद का चुनाव का भी नहीं चाहिए याद सुरक्षित हिंग माता ताकत बंदी तो नरेंद्र मोदी अदर्थ है ना माता डबल इंडियन सरकार है वैक्सीनेशन ನೀನೊಂದು ವಿಡಿಯೋ ನೋಡಕತ್ತಿದ್ದೆ ಫೇಸ್‌ಬುಕ್ ನ 135 ಕೋಟಿ ಜನಸಂಖ್ಯೆ ಅಂತ ಭಾರತ ಅಮೇರಿಕಾ 33 ಕೋಟಿ ಇರುವಂತ ಅಮೇರಿಕಾ 19 ಕೋಟಿ ಜನಸಂಖ್ಯೆ ಇರುವಂತ ರಷ್ಯಾ 26 ಕೋಟಿ ಇರುವಂತ ಮಗ್ರಕಿನ ಅಂದೋ ಅಂಪಾಂಚ ಅಂಪಚಿಸ್ ಪಾಕಿಸ್ತಾನ और मेंटेन 135 कोटि लसिके को जीवन तक उल्दीर कारप नरेंद्र मोदी इन यार शासक बाई बंद मतर नरेंद्र मोदी नरेंद्र मोदी और अनुभव वयस अभी बच्चा है मोदी बे मतड़ा नाली बीड़ मतडू ना ये यारू अध्यक्ष को बीजेपी जेड हिड़ो ना नोड़ी अद यार अपू सा ना बैटिंग रेडी आगे बॉलींग यार बर्ती ना कुरे आलौंडी ना ಕ್ಯಾಚನ್ನು ಹಿಡಿತೇವೆ ವಿಕೆಟ್ ಕೀಪಿಂಗ್ ಮಾಡ್ತೇವೆ ಕ್ಯಾಚನ್ನು ಹಿಡಿತೇವೆ ಮಿಡ್ ಸ್ಟಂಪ್ ಹೊಡೆಯೋ ತಾಕತ್ ನಮ್ಮಲ್ಲೇ ಐತಿ ಈಗ ಅವರ ಹೋಗಿ ಬಿಜಾಪುರದಿಂದ ಈಗ ನಾ ಬಿಜಾಪುರ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಈಗ ನಾನು ಪ್ರಚಾರ ಮುಗಿದೈತಿ ना ना प्रचार यहाँ मत कड़ी एर दिवस नमल फुल रेडी आते मंदिर और टी वी बरतार अदर वैर चल नुद्ध ऐनारा
यत्ना सोल खचित यत्ना बारी हिन्डे और ಮಿಕ್ಕಿದ ಎಲ್ಲ ಚಾನಲ್ ಅಲ್ಲ ಒಂದು ಯಾರವ ಅವ್ರು ನೋಡಿದ್ರೆ ಗೊತ್ತಾಗ್ತೈತಿ ನಾ ಯಾರು ಚಾನಲ್ಗೆ ಹೇಳಿ ನಾನು ಹೋಗಿ ಹೋಗಿ ಸಾಬರ್ಗೆ ಕೇಳ್ತಾರೆ ಎತ್ತಾರು ಬಹುತ್ ಕಾಮ ಕೇ ಹಮಕು ಗಾಲಿಯಾ ದೇತಾ ಇಸ್ಲಿ ಹಮ ಕಾಂಗ್ರೆಸ್ ತುಮಾರ ವೋಟ್ ಕೌನ್ ಪೂಚಾರೆ ನಮ್ಮ ನೀವಲ್ಲಿ ಹೋದ್ರೆ ಹೇಳ್ರಿ ನಮ್ಮ ಬಸನಗೌಡ ಕೆಲಸ ಮಾಡಿ ಮತ್ತೆ ಮೀಡಿಯಾದವ್ರು ಬಿಡುವಲ್ಲ ಮುಂದೇನಂತಾರೆ ಗೊತ್ತದ ಈಗ ಇಲೆಕ್ಷನ್ ಬಂದಾಯ್ತು ರೋಡ್ ಮಾಡ್ಲಕತ್ತಾರ ಏ ಬಿಡ್ರಿ और ಏನ್ ಆಸ್ ಬಂದಾರ ಅವರ ರೋಡ್ ಚಾಲು ಇದೆ ಅದು ಬಿಜಾಪುರ ಏನು ಇರಲಿಲ್ಲ ಜುಳಾಪುರ ಹ್ಯಾಂಗ ನಿಮ್ದು ಐತ್ಲ ಇವರೆಲ್ಲ ಈ 30-40 ವರ್ಷ ಎಂ ಪಿ ಎಂ ಎಲ್ ಎ ಅಧಿಕಾರ ಯಾವ್ದು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸುಟಗಾಡ ಎಲ್ಲ ಹತ್ತೋದು ತಿನ್ನೋದು ಬೆಂಗಳೂರಿನಾಗ ಮೂರು ಯಾರ್ಯಾರು ನೋಡ್ಕೋತಿ ಮನಿ ಕಟ್ಕೋದು ಇವತ್ತ ವಿಕಾಸ ಅಭಿವೃದ್ಧಿ ನಮ್ಮ ಸೆಕ್ಯೂರಿಟಿ ಅಭಿವೃದ್ಧಿ ಬೇಕು ನಮಗ ಸುರಕ್ಷತೆ ಬೇಕು ದೇಶನಾಗಿರಲ ನಾವು ಜೀವಂತವಾಗಿ ನಾವು ಮನೆಗೆ ಹೋಗ್ತಿಲ್ಲ ಅಂತ ಒಂದು ಪರಿಸ್ಥಿತಿ ದೇಶನಾಗಿತ್ತು ನಮ್ಮ ದೇಶದ ಪೊಲೀಸರು ನಮ್ಮ ದೇಶದ ಸೈನಿಕರು ಗಡಿ ಕಾಯುವಂತವರನ್ನ ರುಂಡ ಕತ್ತರಿಸುವಂತದ್ದು ಈ ದೇಶನಾಗಿ ನಾವು ನೋಡಿದ್ದೀವಿ ಇವತ್ತು ಒಂದರೆ ಭಯೋತ್ಪಾದನಾ ಚಟುವಟಿಕೆ ದೇಶನಾಗ ಎಲ್ಲರೂ ಆಗ್ಯಾವ ಎಲ್ಲರೂ ಬಾಂಬ್ ಒಂದರೆ ಹಾಗೆ ಬಿದ್ದೇವ ಮಕ್ಕಳು ಅವ್ರ ದೇಶನಾಗೆ ಅವರು ಹಾಕೋತಾರೆ ನೋಣ ಮತ್ತೊಬ್ಬರು ಬೇಕಾಗಿಲ್ಲ ತಮ್ಮ ತಮ್ಮಗೆ ಬಾಂಬ್ ಹಾಕೋತಾರ ಹಿಂದೂಗಳು ನಮ್ಮ ಬಿಡ್ತಾರೆ ಅವರು ಅದಕ್ಕೆ ನೀವು ಗಟ್ಟಿಗೆ ಏನು ತಿರಿ ಕಟ್ಟೋದಿಲ್ಲ ಏನೂ ಇಲ್ಲ ಹಂಗಾಗೈತ್ರಿ ನಮ್ಮ ಎಮ್ ಎಲ್ ಎ ಅಂಬರ್ ಕೆಲಸ ಮಾಡೇಳ್ರಿ ರೋಡ್ ಮಾಡೇಳ್ರಿ ನಮ್ಮ ಮನೆಗೆ ಹೋದಾಗ ನಮಸ್ಕಾರ ಅಂದೇಳ್ರಿ ಚಾ ಕೊಡ್ತೇಳ್ರಿ ನನಗೆ ಭಾಳ ಇಲ್ರಿ ಕುಂಡ್ರಲ್ಲಿಲ್ರಿ ಏನೂ ಇಲ್ಲ ನಿಮ್ಮ ಮನೆ ನಿಮ್ಮ ಹೆಣ್ಮಕ್ಳು ಸುರಕ್ಷಿತ ಇರ್ಬೇಕಾದ್ರೆ ಈ ದೇಶ ಸುರಕ್ಷಿತ ಇರ್ಬೇಕಾದ್ರೆ ಬಿಜೆಪಿ ದೇಶಕ್ಕೆ ಅನಿವಾರ್ಯ ಐತಿ ನಮಗೂ ಇತ್ತು ನಿಮ್ಗೆ ನನ್ನ ಮನಸ್ಸಿಲ್ಲಪ್ಪ ಇಂಥ ಎಮ್ ಎಲ್ ಎಗೆ ಹಾಕ್ಬೇಕತ್ತೆ ಆದ್ರೆ ಆ ಎಮ್ ಎಲ್ ಎಗೆ ಹಾಕ್ತಿನ ತಪ್ಪುದಿಲ್ಲ ಒಳ ಕಣ್ಣು ಮುಚ್ಚಬೇಕು ಕಮಲು ಕಾಯಿ ಮೋದಿನ ನಮ್ಸ್ಕೊಂಡು ಹಾಕಿ ಬಿಡೋ ಅಟ್ಟೆ